ನಮಸ್ಕಾರ 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 ಸ್ನೇಹಿತರೆ, ಇವತ್ತು ನಾವು ರಾಯಲ್ ಪಾಸ್ 19 ಹೇಗಿರುತ್ತೆ ಏನು ಅಂತ ನೋಡಕ್ ಹೋಗ್ತಾ ಇದೀವಿ. ಬನ್ನಿ ಜಾಯಿನ್ ಆಗಿ, ಎಲ್ಲರ ಹತ್ರ ಶೇರ್ ಮಾಡಿ. ಓಕೆನಾ? ಇವಾಗ ರಾಯಲ್ ಪಾಸ್ 19 ಆಕ್ಚುಲಿ ನೇಚರ್ ಬೇಸ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಲೈಕ್ ನೇಚರ್ ಅಲ್ಲಿ ಇರ್ತಕ್ಕಂತ ಲೈಕ್ ಇನ್ಸೆಕ್ಟ್ಸ್ ಆಗಿರ್ಬೋದು, ಆ ಬೇಸಿಸ್ ಮೇಲೆ ಮಾಡಿದ್ದಾರೆ. ಸೊ ನೋಡೋಣ ಏನಿದೆ ಅಂತೇಳಿ. ಫಸ್ಟಿಗೆ ನಮಗೆ ಯಾವುದೇ ರೀತಿಯಾದ ಫ್ರೀ ಅಲ್ಲಿ ಇರೋಂಥದ್ದು ಯಾವುದು ಒಳ್ಳೆಯ ಔಟ್ಫಿಟ್ ಯಾವುದು ನಮಗೆ ಸಿಗ್ತಾ ಇಲ್ಲ, ಅನ್ಫಾರ್ಚುನೇಟ್ಲಿ. ಹಾಗೆಯೇ ನಮಗೆ ನೆಕ್ಸ್ಟು ಫಸ್ಟ್ ರಾಯಲ್ ಪಾಸ್ ಅಲ್ಲಿ ನಮಗೆ ಸಿಗ್ತಾ ಇದೆ ಫ್ರೀಯಾಗಿ ಕೂಪನ್ ಸಿಗ್ತಾ ಇದೆ. ಸೆಕೆಂಡ್ ಆಗಿ ನಮಗೆ ಒಂದು ಔಟ್ಫಿಟ್ ಸಿಗ್ತಾ ಇದೆ ನೋಡಿ, ತುಂಬ ಚೆನ್ನಾಗಿದೆ ಔಟ್ಫಿಟ್. ಅದ್ರ ಜೊತೆಗೆ ನಮಗೆ ಸಿಗ್ತಾ ಇದೆ ಮಿನಿ ಸ್ಕಿನ್ ಸಿಗ್ತಾ ಇದೆ, ಅದು ಇನ್ಸೆಕ್ಟ್ ಕ್ವೀನ್ ಅನ್ನೋ ಸ್ಕಿನ್ ಸಿಗ್ತಾ ಇದೆ. 100 RP ಏನಿದೆಯಲ್ಲ, ಆ RP ಏನು ಚೆನ್ನಾಗಿ ಸೆಟ್ ಆಗುತ್ತೆ ಅದು ಸಿಗ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ಬೇರೆದೇನು ಚೆನ್ನಾಗಿರೋದು ಫ್ರೀ ಆಗಿರೋದೇನು ಸಿಗ್ತಾ ಇದೆ. ಯೂಸ್ ಸಿಗ್ತಾ ಇದೆ 500 RP ನಾರ್ಮಲ್ ಆಗಿ ಸಿಗ್ತಾ ಇದೆ. ಅದೇ ಥರ ಫಸ್ಟ್ ಸಿಗ್ತಕ್ಕಂಥ ನಿಮಗೆ ಈ ಸೆಟ್ ಏನಿದೆಯಲ್ಲ, ಇದು ಹೆಡ್ ಸೆಟ್ ನಿಮಗೆ ಸಿಗ್ತಾ ಇರೋದು RP 5 ಅಲ್ಲಿ ಸಿಗ್ತಾ ಇದೆ. ಅದಕ್ಕಿಂತ ಮುಂಚೆ ನಿಮಗೆ ಸಿಗ್ತಾ ಇಲ್ಲ. ಬೇರೆ ಬೇರೆ ರೀತಿಯಾದ ಕೆಲವೊಂದು ಐಟಮ್ಸ್ ಬಿಟ್ಟಿದ್ದಾರೆ, ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಮುಂದೆ ನಮಗೆ ಗೊತ್ತಾಗುತ್ತೆ. ಹಾಗೆ BP ಕಾಯಿನ್ಸ್ ಇದೆ, UC-ಗಳು ಇರ್ತಾ ಇದಾವೆ. ಹಾಗೇನೆ ಇದು ಬಬಲ್ ಎಮೋಜಿಸ್ ಅಂತ ಹೇಳ್ತಾರೆ. ಬಬಲ್ ಎಮೋಜಿಸ್ ಇದು ಬಿಡ್ತಾ ಇದ್ರೆ ವರ್ಸ್ಟ್ ಆಗಿದೆ, ಯಾವುದೇ ರೀತಿಯ ಯೂಸ್ ಇಲ್ಲ. ಇದು ಚೇರ್ ಪಾಕಲ್ಲಿ ಮಾತ್ರ ಯೂಸ್ ಮಾಡ್ಬೋದು. ಹಾಗೆ ನಿಮಗೆ ಒಂದು ಆರ್ನಮೆಂಟ್ ಸಿಗ್ತಾ ಇದೆ, ಹಾಗೆ ಒಂದು ಎಪಿಕ್ ಆಗಿರತಕ್ಕಂಥ ಎಮೋಟ್ ಸಿಗ್ತಾ ಇದೆ ನೋಡಿ ನಿಮಗೆ. ಇದು ಆಲ್ರೆಡಿ ಒಂದ್ಸರಿ ನಿಮಗೆ ಸಿಕ್ಕಿತ್ತು. ನನಗೆ ಅನ್ಸಿದಂಗೆ ಇದು ಅವೆಂಜರ್ಸ್ ಇಂದ ಸ್ವಲ್ಪ ಕಾಪಿ ಮಾಡ್ದಂಗಿದೆ. ನೋಡೋಣ ಹೇಗನ್ಸುತ್ತೆ ಏನು. ನಿಮಗಾದರೂ ಅನ್ಸಿದ್ರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಹಾಗೆ ನೆಕ್ಸ್ಟ್ ನಮಗೆ ನಾರ್ಮಲ್ ಆಗಿ ಫ್ರೀ ಆಗಿ ಸಿಗತಕ್ಕಂಥ ಬೇವರ್ಸ್, ಇದು ಸಿಲ್ವರ್ ಫ್ರಾಗ್ಮೆಂಟ್ಸ್ ಇನ್ನೆಲ್ಲೂ ಸಿಗಲ್ಲ. ನಮ್ಮಂತ ಕ್ರೇಟ್ ಓಪನಿಂಗ್ ಮಾಡ್ಬೇಕಾದ್ರೆ ಸಿಗ್ತವೆ ಇವೆಲ್ಲ. RP ಕೊಡೋದು ಏನಪ್ಪ ಅವಶ್ಯಕತೆ ನಿಮಗೆ ಲೌಡ. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಇದೊಂದು ಎಮೋಟ್ ಸಿಗ್ತಾ ಇದೆ. ಇದು ಆಕ್ಚುಲಿ ಲಾಸ್ಟ್ ಯಾವುದೋ ಒಂದು ಸೀಸನ್ ಅಲ್ಲಿ ಇದು RP ಇದ್ದಿದ್ದ ಅಮೌಂಟ್ ಇವಾಗ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಹರಾಮಿ ಅಲ್ಲ PUBG ಅವರು. ಹಾಗೆ 19 ಅವತಾರ್ ಇದೆ. ಏನು ಖಾಸ್ ಇಲ್ಲ, 50 ಹೋದಾಗ ನಿಮಗೆ ಯಾವುದೇ ರೀತಿಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇಲ್ಲ. ಬಟ್ ಕೆಲವೊಂದು ನೀವು RP ಪರ್ಚೇಸ್ ಮಾಡಿದ್ರಿ ಅಂದರೆ ಮಾತ್ರ, ಅದು ಬಿಟ್ಟರೆ ಇಲ್ಲಿ ನೋಡಿದ್ದಾರೆ ಇದರ ಕಣ್ಣಲ್ಲಿ 2 ಹೃದಯ, ಇದು ನಮಗೆ ಬಬಲ್ ಎಮೋಜಿಯಾಗಿ ಸಿಗ್ತಾ ಇದೆ. ಅದ್ರ ಜೊತೆಗೆ ನಮಗೆ ಮತ್ತೆ ಸಿಲ್ವರ್ ಫ್ರಾಗ್ಮೆಂಟ್ಸ್ ಆರ್ನಮೆಂಟ್ಸ್ ಇದೆ, ಬ್ಯಾಗಿಂದ ಆರ್ನಮೆಂಟ್ ಕೂಡ ಇದೆ. ರಾಯಲ್ ಪಾಸ್ 20 ಆರ್ನಮೆಂಟ್ಸ್ ಇದೆ. ನೋಡೋಣ ಹೇಗಿದೆ. ಇದು ಹೆಸರು ಬಂದು ಕೇಸ್ಡ್ ಇನ್ ಆಂಬರ್ ಆರ್ನಮೆಂಟ್ ಅಂತ ಹೇಳಿ. ಓಕೆನಾ? ಅದ್ರ ನೆಕ್ಸ್ಟ್ ನಾರ್ಮಲ್ ಇದೊಂದು ಹಾಕೋದಂತೂ ಮರ್ಯಾದೆ ಇಲ್ಲ ಈ ಬೇವರ್ಸಿಗಳು PUBG ಅವರು. ಇದೊಂದು ಹಾಕ್ಬಿಡ್ತಾರಪ್ಪ, ಯಾವ ಊಸ್ಬಿಡ್ಕೊಂಡು ಹೋಗುತ್ತೆ. ನೆಕ್ಸ್ಟು ಸಿಲ್ವರ್ ಫ್ರಾಗ್ಮೆಂಟ್ಸು, ಅದು ಕೂಪನ್ಸು, ಅದಾದ್ಮೇಲೆ UC ಅಥವಾ ನಿಮ್ಮ ಇನ್ನೊಂದು ಯಾವುದೋ ಒಂದು ಕಾರ್ಡ್ ಬರುತ್ತಲ್ಲ ಅದು. ಆಮೇಲೆ ಅದ್ರ ನೆಕ್ಸ್ಟ್ ನಿಮಗೆ 25th ರಾಯಲ್ ಪಾಸ್ ನಿಮಗೆ ಒಳ್ಳೆ ಫ್ರೇಮ್ ಇದೆ. ಅವತಾರ ಫ್ರೇಮ್ ಚೆನ್ನಾಗಿದೆ, ಆ್ಯಕ್ಚುಲಿ ತುಂಬ ಕೆಟ್ಟದಾಗೇನಿಲ್ಲ, ಚೆನ್ನಾಗಿದೆ, ನೋ ಇಶ್ಯೂಸ್, ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆ BP ನಾರ್ಮಲ್ ಫ್ರಾಗ್ಮೆಂಟ್ಸು, ಸಿಲ್ವರ್ ಫ್ರಾಗ್ಮೆಂಟ್ಸು, ಹಾಗೆ 2 ಬೈಕು ನಿಮ್ಮ ಡೌಗಳಿಗೆ ಕಳ್ಸೋಕ್ಕೆ. ಆಮೇಲೆ ಓಕೆ, ಇದು ಪ್ಯಾರಾಶೂಟ್ ಮತ್ತು ಬ್ಯಾಗ್ ಏನಿದೆಯಲ್ಲ ತುಂಬ ಚೆನ್ನಾಗಿದೆ ಗೈಸ್. ಈ ಪ್ಯಾರಾಶೂಟ್ ಅಷ್ಟೊಂದೇನು ಓಕೆ ತುಂಬ ಏನು ಚೆನ್ನಾಗಿಲ್ಲ, ಬಟ್ ಬ್ಯಾಗ್ ಮಾತ್ರ ತುಂಬ ಇಷ್ಟ ಆಗಿದೆ. ಬ್ಯಾಗ್ ಈಸ್ ಎಪಿಕ್ ಅಂದರೆ ಎಪಿಕ್ ಆಗಿದೆ ಬ್ಯಾಗ್. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಇದು ಜೆಮ್ಸ್ಟೋನ್ ಸ್ಕರಾಬ್ ಬ್ಯಾಕ್ಪ್ಯಾಕ್ ಓಕೆ. ಅದಾದಮೇಲೆ ನಿಮಗೆ ನೆಕ್ಸ್ಟು 40 ಸಿಗ್ತಕ್ಕಂಥ ಒಂದು ಪ್ಲೇನ್ ಸ್ಕಿನ್ ಏನಿದೆ ತುಂಬ ಚೆನ್ನಾಗಿದೆ. ನೋಡೋಣ ಮುಂದೆ ನೋಡೋಣ. ಸಾರಿ ಬಿಡ. RP ಕಾರ್ಡ್ಸು, ಸಿಲ್ವರ್ ಫ್ರಾಗ್ಮೆಂಟ್ಸು, ಎಕ್ಸ್ಪೀರಿಯನ್ಸ್ ಪಾಯಿಂಟ್ಸು, ಯಾರು ಯೂಸ್ ಮಾಡ್ತಾರೆ ಬೈ ಇವೆಲ್ಲ? ಅಯ್ಯೋ, ಇದು ಯಾವುದೋ ಒಂದು PUBG ಮೊಬೈಲ್ ಅದು ಎಲ್ಲ ಕಡೆ PUBG ಮೊಬೈಲ್ ಇಟ್ಟು ಬಾರಿಸ್ತಾರಪ್ಪ. ಆಮೇಲೆ ಬ್ರೋಕನ್ ಹಾರ್ಟು, ಅಲ್ಲಿ ಯಾರಾದರೂ ನಿಮ್ಮ ಹುಡುಗಿ ನೀವು ಕೊಟ್ಟೆ ಅವಳು ಒಪ್ಕೊಂಡಿಲ್ಲ ಅಂದರೆ ಇದನ್ನ ಹಾಕೊಳ್ಳಿ. ಓಕೆನಾ? ಹಾಂ, ಇದಾದಮೇಲೆ ನಿಮಗೆ ನೆಕ್ಸ್ಟು ಈ ಪ್ಲೇನ್ ಸಿಗತ್ತೆ ನೋಡಿ. ನಿಮಗೆ ಈ ಪ್ಲೇನ್ ತುಂಬ ಚೆನ್ನಾಗಿದೆ. ಲೈಕ್ ಮುಂಚೆ ನಾವು ನೋಡ್ತಾ ಇದ್ವಿ ಫುಲ್ಲು ಜಾಂಕಿ ಪ್ಯಾಂಕಿ ಆಗಿರ್ತಿತ್ತು, ಲೈಟ್ಸ್ ಗೀಟ್ಸ್ ಎಲ್ಲ ಇರ್ತಿತ್ತು. ಇದು ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಮಾಡಿದರೆ, ನೇಚರ್ ಬೇಸ್ಡ್ ಅಂತ ನಾನು ಮುಂಚೆ ಏನು ಹೇಳಿದೆ ಅದಕ್ಕೆ ಸರಿಯಾಗಿನೇ ಇದೆ. ತುಂಬ ಚೆನ್ನಾಗಿದೆ, ಸಗನಾಗಿ ಮಾಡಿದ್ದಾರೆ ಬೈ ಸತ್ಯ. ಅವಳು ತುಂಬ ಚೆನ್ನಾಗಿದೆ ಈ ಪ್ಲೇನ್ ಫಿನಿಷ್ ಮಾತ್ರ ತುಂಬ ಚೆನ್ನಾಗಿದೆ. ಫಿನಿಷ್ ಅಷ್ಟೇ ಇದು, ಲೈಕ್ ನಿಮ್ಮ ನಿಜವಾಗ್ಲು ನಾವೇನು ಉಡಂತೆನಲ್ಲೆಲ್ಲ ಹೋಗಿ ಮೇಲ್ಗಡೆ ಸಾಯಲ್ಲ, ಚಿಲ್ ಮಾಡಿ. ಮಿಥಿಕ್ ಔಟ್ಫಿಟ್ ಒಂದು ಕೊಡ್ತಾ ಇದ್ರು, ಇವಾಗ ಜಸ್ಟ್ ಲೆಜೆಂಡರಿ ಔಟ್ಫಿಟ್ ಒಂದೇ ಕೊಡ್ತಾ ಇದಾರೆ. ಈ RP ಒಂದು ಬೇಜಾರ ಏನು ಅಂದರೆ, ಲೆಜೆಂಡರಿ ಔಟ್ಫಿಟ್ ನಮಗೆ 2 ಸಿಗ್ತಾ ಇದೆ, ಬಟ್ ಮಿಥಿಕ್ ಔಟ್ಫಿಟ್ ಒಂದೇ ಸಿಗ್ತಾ ಇದೆ. ಮತ್ತು UMP9 ಸ್ಕಿನ್ ಇದು ಫ್ರೀ RP ಬರ್ತಾ ಇದೆ 45 RP ಚೆನ್ನಾಗಿದೆ, ನೋ ಇಶ್ಯೂಸ್. ಹಾಗೆಯೇ ನಾರ್ಮಲ್ ಮಿಕ್ಕಿದಲ್ಲೇ ಇದೆ, ಅದೇ ಥರನೇ ಇದೆ. ಇನ್ನು ಸಿಲ್ವರ್ ಫ್ರಾಗ್ಮೆಂಟ್ಸು, ಗ್ರೆನೇಡ್ ಸ್ಕಿನ್ ಬೇರೆ ಇದೆ 50 RP ನಮಗೆ ಇದೊಂದು ಸಿಗುತ್ತೆ ನೋಡಿ. ಇದೊಂದು ಡ್ರೆಸ್ ಇದೆ 50 RP ಚೆನ್ನಾಗಿದೆ, ಡ್ರೆಸ್ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಹಾಗೆಯೇ
ಮುಂದೆ ಹೋದ್ರೆ ನಮಗೊಂದು ಅದಕ್ಕೆ ನೆಕ್ಸ್ಟ್ ಹೆಡ್ಸೆಟ್ ಏನಿದೆಯಲ್ಲ ಅದು ಹೆಡ್ಸೆಟ್ ನಮಗೆ 55 RPL ಸಿಗುತ್ತೆ, ಅದು ಪೇಡ್ RPL 55 RPL ಇದ್ರೆ ಹೆಡ್ಸೆಟ್. ಇದೇನು ಅಷ್ಟೇನು ಚೆನ್ನಾಗೇನಿಲ್ಲ, ನನಗೇನು ಅಷ್ಟು ಇಷ್ಟ ಆಗಿಲ್ಲ ಇದು. ನೋಡ ಈ ಸತಿ RPL ತಗೊಂಡ್ರೆ ಇದನ್ನ ಇದಂತೂ ಯೂಸ್ ಮಾಡಲ್ಲ ಬೈ, ಸತ್ಯವಾಗಿ ಯೂಸ್ ಮಾಡಲ್ಲ. ಆಮೇಲೆ ಯಾವಾಗಲಾದರೂ ಒಂದ್ಸತಿ ಯೂಸ್ ಮಾಡ್ಕೊಂಡ್ರೆ ಮಾಡ್ಕೊಂಡ್ವಿ ಅಷ್ಟೇ ಬಿಟ್ಟರೆ ಆಮೇಲೆಲ್ಲ ಯೂಸ್ ಮಾಡಿಸಿದಲ್ಲ ಇಲ್ವೇ ಇಲ್ಲ. ಗ್ರೆನೇಡ್ ಸ್ಕಿನ್ ಇದೆ ನೋಡಿ, ಚೆನ್ನಾಗಿದೆ ಗ್ರೆನೇಡ್ ಸ್ಕಿನ್. ಬಗ್ಸಿಗೆ ಹಾಕೋ ಇವ್ರು ನೇಚರಿಂದ ಹಾಕ್ಬಿಟ್ಟು ನೋ ಬಗ್ಸ್ ಅನ್ನೋ ಲೆಕ್ಕದಲ್ಲಿ ಗ್ರೆನೇಡ್ ಸ್ಕಿನ್ ಹಾಕಿದ್ದಾರೆ, ಯಾಕೋ ಗೊತ್ತಿಲ್ಲ. ಇಟ್ಸ್ ಕೈಂಡ್ ಆಫ್ ಕಾಂಟ್ರರಿ ಆಗಿದೆ ಇದು. ಅದಾದಮೇಲೆ 70 ರ್ಯಾಂಕಿಗೆ ನಮಗೆ ಅಲ್ಲಿ ಕಾಣಿಸ್ತಾ ಇದೆ, ಸೆಕ್ಸಿ ಆಗಿರ್ತಕ್ಕಂಥ ಹೆಲ್ಮೆಟ್ ಇದೆ ಗೈಸ್. ಸತ್ಯವಾಗಿ ಇದುವರೆಗೂ ನನಗೆ ಇಷ್ಟ ಆಗಿರ್ತಕ್ಕಂಥ ಹೆಲ್ಮೆಟ್ ಅಂದರೆ 70 RPL ಇದು ಅಂತಲೇ ಹೇಳ್ಬೋದು. ಅಲ್ಲಿ ತನಕ ನಿಮಗೆ ಮಿಕ್ಕಿದ್ದು ಯಾವುದೂ ಇಲ್ಲ, ಈ ಕಾಲಲ್ಲಿ ಊಸ್ಬಿಡೋದೊಂದು ಇದೆ, ಅದು ಬಿಟ್ಟರೆ ಸ್ಟಿಕ್ಕರ್ಸು, ಆಮೇಲೆ ಇದೊಂದು ಇಮೋಟ್ ಯಾವುದೋ ಇದೆ, ಅದು ನಮಗೆ 80 RPL ಸಿಗುತ್ತೆ. ನೋಡೋಣ ಅದು ಯಾವಾಗ ಸಿಗುತ್ತೆ ಏನು ಅಂತೇಳಿ. ಇವಾಗ ನಮಗೆ ಸಿಗ್ತಕ್ಕಂಥದ್ದು ನೋಡಿ, ಹೆಲ್ಮೆಟ್ ಮಾತ್ರ ಸೆಕ್ಸಿ ಆಗಿದೆ, ಕ್ರೇಜಿ ಹೆಲ್ಮೆಟ್ ಅಷ್ಟೇ. ಇದೊಂದು ಇಮೋಟ್ ಏನೋ ಇದೆ, ಯಪ್ಪ ಬೈ ಇಮೋಟ್ ನಂಡ್ ನನ್ನ ಕಂಗಲ್ಲೇ ಆಗ್ಬಿಟ್ಟೆ ಬೈ, ಯಾರು ಬೈ ಇವಳು, ಅಯ್ಯಪ್ಪ ನೋಡಿ ಬೈ ಅನ್ಸಿದ್ ನೀವೇ. ಅದು ಬಂದು ಕುತ್ಕೊಳತ್ತಂತೆ, ಇವ್ನು ಮುದ್ದು ಮಾಡ್ತಾಳಂತೆ, ಅವಳಮ್ಮನ ತಿಂದ್ಬಿಡ್ತಾಳಂತೆ ಬೈ ತಾಯಿದಾಡ, ಯಾರು ಗುರು ಇವಳು, ಅಯ್ಯಪ್ಪ ಚಿ. ಆಮೇಲೆ ನಾಲ್ಗೆ ಚಿಪ್ತಾಳಂತೆ, ಇವಳ ಅಮ್ಮನ ಇವಳು ಯಾರು ಗುರು. ಅದಾದ್ಮೇಲೆ ಸಿಲ್ವರ್ ಫ್ರ್ಯಾಗ್ಮೆಂಟ್ಸು. ನೆಕ್ಸ್ಟ್ ನಮಗೆ 90 RPL ಸಿಗೋ ಏನು AKM ಸ್ಕಿನ್ ಇದೆ ಅಲ್ಲ ಬಾಯ್ಸ್, ಕ್ರೇಜಿ ಸ್ಕಿನ್. ನಾನು ಅದಕ್ಕೋಸ್ಕರನೇ ಈ RPL ತೊಗೊಬೇಕು ಅಂತ ಡಿಸೈಡ್ ಮಾಡಿರೋದು. ಕ್ರೇಜಿ ಇದೆ ಗೈಸ್, ಸ್ಕಿನ್ ಮಾತ್ರ ಸೆಕ್ಸಿ ಇದೆ. ಒಂದು ನಿಮಿಷ, ಹಾಂ ಈ ಸ್ಕಿನ್ ನೋಡಿ, ಈ ಸ್ಕಿನ್ ನೋಡಿ ಬಾಯ್ಸ್, ಈ ಸ್ಕಿನ್ ನೋಡಿ, ಫಾಕ್ ಏನು ಕ್ರೇಜಿ ಇದೆ. ಆಮೇಲೆ 7 ಡೇಸ್ ರೂಮ್ ಕಾರ್ಡ್ ಅನ್ಲಿಮಿಟೆಡು, ಅದೆಲ್ಲ ನಾರ್ಮಲ್ ನಾರ್ಮಲ್ RPL ಏನಿರ್ತಿತ್ತು ಅದು ಮಾತ್ರ. ಅದಾದ್ಮೇಲೆ 98ಗೆ ಒಬ್ಬ ಯಾರು ಬೈ ನೀವು. ಆಮೇಲೆ 100 RPL ಮೇಲ್ ಕ್ಯಾರೆಕ್ಟರ್ಗೆ ಒಂದು, ಫಿಮೇಲ್ ಕ್ಯಾರೆಕ್ಟರ್ಗೆ ಒಂದು. ಮೇಲ್ ಕ್ಯಾರೆಕ್ಟರ್ಗೆ ನಿಮಗೆ ಜನರಲ್ ಬೀಟಲ್ ಸೆಟ್ ಅಂತ ಸಿಗ್ತಾ ಇದೆ, ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಯಾಕೆಂದರೆ ನಮಗೆ ಆಲ್ರೆಡಿ ಒಂದು ಸಮರ ಇದೆ, ನೋಡಿದ್ದಕ್ಕೆ ನಮಗೆ ಸಿಮಿಲರ್ ಅಂತ ಅನಿಸ್ತಾ ಇರ್ಬೋದು. ಬಟ್ ಇನ್ಸೆಟ್ ಕ್ವೀನ್ ಸೆಟ್ ಏನಿದೆಯಲ್ಲ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೇ ಬಿ ಐ ವಿಲ್ ಬಿ ಗೋಯಿಂಗ್ ವಿತ್ ದಿಸ್, ಇದಕ್ಕೆ ಹೋಗ್ಬೋದು. ಬಟ್ AKM ಸ್ಕಿನ್ ತೊಗೊಂಡ್ಮೇಲೆ ನಮಗೆ ಜಾಸ್ತಿ ಯೂಸ್ ಆಗೋದು ಅದೇ ಅನಿಸುತ್ತೆ. ಇಷ್ಟು ಇಲ್ಲಿಗೆ ಇವತ್ತಿನ RP ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ನೀವು RPನ ಈ ಸತಿ ಹೇಗೆ ಅನ್ನಿಸ್ತು, ತಗೋತೀರಾ ಏನು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಅಥವಾ ಇನ್ಸ್ಟಾದಲ್ಲಿ ಕೂಡ DM ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಐ ಸ್ಕ್ರೀನ್ ಮೇಲೆ ಇದೆ, ಫಾಲೋ ಮಾಡಿ, ನಾನೇ ನಿಮ್ಮನ್ನು ಫಾಲೋ ಮಾಡ್ತೀನಿ. ಮೆಸೇಜ್ ಮಾಡಿ, ಚಿಲ್ ಮಾಡಿ. ಹಾಗೆ ಡಿಸ್ಕೌಂಟಲ್ಲಿ ಡೈಲಿ ನೈಟ್ ನಾವು ಚಿಲ್ ಮಾಡ್ತಾ ಇರ್ತೀವಿ ಗೈಸ್. ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಆರಾಮಾಗಿ ಬಂದು ಜಾಯ್ನ್ ಆಗ್ಬೋದು, ಮಜಾ ಮಾಡೋಣ. ಸಿಗೋಣ, ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಗುಡ್ ಬಾಯ್.